The other person for us we have with us is our beloved Pujya Gurudev, His Holiness Sri Sri Ravishankar as well. A thorough reformist in the field of education, he has mentored and blessed over 400 free schools to make sure that education reaches every corner of this country. And of course, has fondly mentored over 67,000 children to get education as their birthright. So, Daneshwara Martini, how many of you cannot understand Kannada here? Can you raise your hand? Oh, just a few of you. Mikdavargalle Kannada bartadalla yake naavu Karnataka da education indme Kannada dalli shuru madod olledu. ಶಿಕ್ಷಣದ ಪದ್ಧತಿಯನ್ನು ಸುಧಾರಣೆ ಸಮಯ ಸಮಯಕ್ಕೆ ಮಾಡ್ತಾ ಇರಬೇಕು. ಮಾಡದೇ ಇದ್ದರೆ ನಾವು ನಮ್ಮ ಮಕ್ಕಳಿಗೆ ನ್ಯಾಯ ಕೊಟ್ಟಂಗೆ ಆಗೋದಿಲ್ಲ. ನಾವು ಏನು ಬೀಜ ಬೀಳ್ತೀವೋ ಅದೇ ಬೆಳೆ ಬರ್ತದೆ. ಹಾಗೆ ನಾವು ಅವರಲ್ಲಿ ಏನು ಬಿತ್ತೀವಿ, ಅವರಲ್ಲಿ ಯಾವ ವಿಷಯಗಳ ಬಗ್ಗೆ ನಾವು ಅವ್ರಿಗೆ ಮಾಹಿತಿಯನ್ನು ಕೊಡ್ತೀವಿ, ಇದು ಬಹಳ ಅವಶ್ಯಕವಾದ ವಿಷಯ. ನೋಡಿ, ನಾವೆಲ್ಲ ಚಿಕ್ಕವರಾಗಿದ್ದಾಗ ನಾವೇನು ಮೊದಲು ಸ್ಕೂಲಿಗೆ ಹೋದಾಗ ಮೊದಲು ನಾವು ತಿಳ್ಕೊಳ್ತಿದ್ದು ಕಳಬೇಡ, ಕೊಳಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸೆ ಬೇಡ, ಇತರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ. ಇದರಿಂದ ಶುರು ಮಾಡ್ತಾ ಇದ್ದು ನಾವು. ಆವಾಗ ಮಕ್ಕಳ ಮನಸ್ಸಿನಲ್ಲಿ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅನ್ನೋದನ್ನೆಲ್ಲ, ತನ್ನ ಬಣ್ಣಿಸೆ ಬೇಡ, ಇತರ ಹಳಿಯಲು ಬೇಡ, ಇದು ಒಂದು ಮಾರಲ್ ಸ್ಟ್ರೆಂತ್ ಆಗಿರ್ತಾ ಇತ್ತು ನಮಗೆಲ್ಲ. ಹಾಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು. ಈ ಥರ ಸರ್ವಜ್ಞನ ವಚನಗಳಾಗಿರಲಿ, ಬಸವಣ್ಣರ ವಚನಗಳಾಗಿರಲಿ, ಇಂಥದನ್ನೆಲ್ಲ ಮಕ್ಕಳಿಗೆ ಚಿಕ್ಕತನದಲ್ಲೇ ಕೊಡ್ತಾ ಇದ್ದು. ಹಾಗೆ ದೇಶದಲ್ಲಿ ಪ್ರತಿಯೊಂದು ಪ್ರಾಂತ್ಯದಲ್ಲೂ ಆ ಪ್ರಾಂತ್ಯಕ್ಕೆ ಬೇಕಾಗಿರ್ತಕ್ಕಂಥ ಮಾರಲ್ ಒಂದು ಸ್ಪಿರಿಚುವಲ್ ವ್ಯಾಲ್ಯೂಸ್ ಇರ್ತಾ ಇತ್ತು. ಈಗ ಏನಾಗಿದೆ, ನಾವು ಈ ಇದನ್ನೆಲ್ಲ ತೆಗೆದು ಹಾಕ್ಬಿಟ್ಟಿದ್ದೀವಿ ಮಕ್ಕಳಿಗೆ. ಈ ಒಂದು ಸ್ಪಿರಿಚುವಲ್ ಬ್ಯಾಕ್ ಬೋನ್ ಇಲ್ಲದೇ ಇರೋದರಿಂದ ಅವ್ರಿಗೆ ಒಂಥರ ಎಜುಕೇಷನ್ ಅಂದರೆ ಒಂದು ರಸವೂ ಬರ್ತಾ ಇಲ್ಲ. ಶೈಕ್ಷಣಿಕ ಪದ್ಧತಿ ಹೇಗಿರಬೇಕು ಅಂದರೆ ಅದರಲ್ಲಿ ಅವ್ರಿಗೆ ರಸ ಉಂಟಾಗಬೇಕು. ಮಕ್ಕಳಿಗೆ ನಾನು ಸ್ಕೂಲಿಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗಬೇಕು ಅಂತಕ್ಕಂಥ ಒಂದು ಉತ್ಸಾಹ ಮನಸ್ಸಿನಲ್ಲಿರಬೇಕು. ಆ ಉತ್ಸಾಹನ ತರಿಸ್ಲಿಕ್ಕೋಸ್ಕರ ನಾವು ಒಂದು ಹೊಸ ಮಾದರಿಯನ್ನು ಎಲ್ಲ ಸೇರಿ ವಿಚಾರ ಮಾಡಿ ತಗೊಂಬರ್ಬೇಕಾಗ್ತದೆ. ನಾನು ಮುಖ್ಯವಾಗಿ ನೀವೆಲ್ಲ ಹಲವಾರು ಕಾಲೇಜಿನ ಪ್ರಿನ್ಸಿಪಾಲರ್ ಇದ್ದೀರಿ, ವೈಸ್ ಚಾನ್ಸಲರ್ಸ್ ಇದ್ದೀರಿ ಯೂನಿವರ್ಸಿಟಿಯ, ನಿಮ್ಮೆಲ್ಲರ ಸಹಯೋಗ ಯಾವುದಕ್ಕೆ ಬೇಕಾಗಿದೆ ಅಂತಂದರೆ ಪಾಲಿಸೀಸ್ ನಾವು ಮತ್ತೆ ರಿವಿಸಿಟ್ ಮಾಡಬೇಕಾಗಿದೆ. ಏನೇನು ಪಾಲಿಸೀಸ್ ನಾವು ಮಾಡಿದ್ದೀವಿ, ಮತ್ತು ಸರ್ಕಾರದಿಂದ ನಾವು ಏನನ್ನು ಅಪೇಕ್ಷೆ ಮಾಡಬೇಕು, ಅವ್ರು ಏನು ಮಾಡಿದ್ರೆ ಸರ್ಕಾರ ಮತ್ತು ಸಂಸ್ಥೆಗಳು ಸೇರಿ ಯಾವ ಕೆಲಸವನ್ನು ಮಾಡಿದರೆ ಜನಗಳಿಗೆ ಒಂದು ಉತ್ತಮವಾದ ಮಾರ್ಗದರ್ಶನ ಉಂಟಾಗತ್ತೆ, ಶೈಕ್ಷಣಿಕ ಪದ್ಧತಿಯಲ್ಲಿ ಎಂಥ ಒಂದು ಪರಿವರ್ತನೆಯನ್ನು ನಾವು ತರಬಹುದು ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕು, ಯೋಚನೆ ಮಾಡಬೇಕಾಗಿದೆ. ಅದಕ್ಕೆ ನೀವೆಲ್ಲ ಸಮಯವನ್ನು ತೆಗೆದುಕೊಂಡು ಬಂದಿರೋದು ದೊಡ್ಡ ವಿಷಯ ಇದು. ಇದರಿಂದ ದೇಶಕ್ಕೆ ತುಂಬ ಒಳ್ಳೆಯದಾಗುತ್ತೆ, ನಮ್ಮ ನಾಡಿಗೆ ಕರ್ನಾಟಕಕ್ಕೆ ತುಂಬ ಒಳ್ಳೆಯದಾಗತ್ತೆ ಅಂತ ನಾವು ಭಾವಿಸಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ನೋಡಬೇಕಾದ್ರೆ ಎರಡು ಮಾತು. ಒಂದು, ಯಾವ್ಯಾವ ಸಬ್ಜೆಕ್ಟ್ ಮ್ಯಾಟರ್ ನಾವು ಏನೇನು ತರಿಸ್ಬೇಕು, ಹೇಗೆ ಮಕ್ಕಳಿಗೆ ಅದರ ಬಗ್ಗೆ ಅದರಲ್ಲಿ ಇಂಟ್ರೊಡಕ್ಷನ್ ಕೊಡಬೇಕು. ಯಾಕೆಂದರೆ ನಮ್ಮಲ್ಲಿ ಇಷ್ಟು ಓದಿ ಬರೆದು ಎಲ್ಲ ಮಾಡಿ ಪದವೀಧರರಾದರೂ ಕೂಡ ಅವರಲ್ಲಿ ಸ್ಕಿಲ್ಸೇ ಇರೋದಿಲ್ಲ. 2-3% ಸ್ಕಿಲ್ಸ್ ಇರ್ತದೆ ನಮ್ಮ ಭಾರತದಲ್ಲಿ. ಹಾಗೆ ನೋಡಿದ್ರೆ ನಾವು ಜರ್ಮನಿ ನೋಡಿದ್ರೆ 87% ಆಫ್ ದ ಪಾಪ್ಯುಲೇಷನ್ ಇಸ್ ಸ್ಕಿಲ್ಡ್. ನೀವು ಕೊರಿಯಾದ ಥರ ದೇಶ ನೋಡಿ, ಚಿಕ್ಕ ಸೌತ್ ಕೊರಿಯಾನಲ್ಲಿ 96% ಸ್ಕಿಲ್ಡ್ ಇದೆ. ಇದಕ್ಕೆ ಮೂಲಭೂತ ಕಾರಣ ಏನು ಅಂದರೆ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಯಾವುದು ಕುಶಲತೆಯನ್ನು ತರಬೇಕಾಗಿದೆಯೋ ಜನಗಳಲ್ಲಿ, ಆ ಕುಶಲತೆಯೇ ತರದಿರಾ, ಬರೀ ವಿದ್ಯಾಭ್ಯಾಸ ಒಂದು ಭಾರವಾಗಿ ನಮ್ಮ ತಲೆಗೆ ಗಂಟು ಹಾಕೊಂಡು ಹಂಗಾಗಿದೆ. ಕೊರಳಕ್ಕೆ ಭಾರಿಯಾದ ಕಲ್ಲನ್ನು ಕಟ್ಕೊಂಡು ಬೆನ್ನಿಗೆ ಕಲ್ಲು ಕಟ್ಕೊಂಡು ನೀರಿಗೆ ಬಿದ್ದಂಗೆ ಆಗ್ತದೆ ನಮ್ಗೆ. ಆದ್ದರಿಂದ ಆ ಯುವಕರಿಗೆ ಕಾಲೇಜು ಅಥವಾ ಸ್ಕೂಲು ಕಾಲೇಜಿಂದ ಹೊರಗೆ ಹೋದ ಕೂಡಲೇ
ತಮ್ಮ ಕಾಲಿನ ಮೇಲೆ ತಾವು ನಿಲ್ಲೋದಕ್ಕೆ ಹೇಗೆ ನಾವು ಸಹಾಯ ಮಾಡ್ಬೋದು, ಅವ್ರನ್ನ ಎಂಗೇಜ್ ಹೇಗೆ ಮಾಡ್ಬೋದು, ಹೌ ಕ್ಯಾನ್ ವಿ ಮೇಕ್ ದಿಮ್ ಎಂಪ್ಲಾಯಬಲ್. ಈಗ ನಮ್ಮಲ್ಲಿ ಎಂಪ್ಲಾಯಬಲ್ಲೇ ಇಲ್ಲ. IIT ಓದ್ಬಿಟ್ಟು ಬಂದಿರ್ತಾರೆ, ಅವ್ರಿಗೆ ಸರಿಯಾಗಿ ಒಂದು ಲೆಟರ್ ಬರ್ಕೊಡಿ ಅಂತಂದರೆ ಬರೆಯಕ್ಕೆ ಬರೋದಿಲ್ಲ. ಒಂದು ಇನ್ವಿಟೇಷನ್ ಲೆಟರ್ ಬರೀರಪ್ಪ, ಒಂದು ಥ್ಯಾಂಕ್ಸ್ ಲೆಟರ್ ಬರೀರಪ್ಪ, ಬರೋದಿಲ್ಲ. ಯಾಕೆ ಅವ್ರು ಯಾವುದೋ ಒಂದು ಲೈನಲ್ಲಿ ಸ್ಪೆಷಲೈಸ್ ಮಾಡ್ಕೊಂಬಿಟ್ಟಿರ್ತಾರೆ. ಅದು ಬಿಟ್ಟು ಅವ್ರಿಗೆ ಸಾಧಾರಣವಾಗಿ ಒಂದು ಮ್ಯಾನೇಜ್ಮೆಂಟಿನ ಒಂದು ಸ್ಕಿಲ್ಲು ಬರೋದಿಲ್ಲ. ಸರ್ವತೋಮುಖವಾದ ಅಭಿವೃದ್ಧಿಯನ್ನು, ಸರ್ವತೋಮುಖವಾದ ಪ್ರತಿಭೆಯನ್ನು ಹೇಗೆ ನಾವು ತರಿಸ್ಬೇಕು ಅನ್ನೋದನ್ನು ನಾವು ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ಏಕೆಂದರೆ ಒಬ್ಬರು ಕಾಮರ್ಸ್ ಓದಿ ಬಂದಿರೋರಿಗೆ ಒಂದು ಸಾಧಾರಣವಾಗಿ ಒಂದು ಸ್ಪೀಚ್ ಕೊಡಬೇಕು ಅಂದರೆ ಒಂದು ಸ್ಪೀಚ್ ಕೊಡೋಕೆ ಬರೋದಿಲ್ಲ. ಲೆಕ್ಕ ಬರ್ತದೆ ಹೊರತು ಎಲ್ಲಾದರೂ ಒಂದು ಪ್ರಭಾಷಣ ಕೊಡು, ಒಂದು ಚಿಕ್ಕ ಸಂಬೋಧನೆಯನ್ನು ಮಾಡು ಒಂದು ಅಂತಂದರೆ ಅವ್ರಿಗದು ಎಡವಟ್ಟಾಗ್ತದೆ. ಆದ್ದರಿಂದ ಈ ಥರ ಪ್ರತಿಭೆಯನ್ನು ನಾವು ಹೇಗೆ ತಗೊಂಬರ್ಬೋದು ಒಬ್ಬ ಯುವಕರಲ್ಲಿ, ಒಂದು ತುರ್ತು ಪರಿಸ್ಥಿತಿಯಲ್ಲಿ ಅವರಲ್ಲಿ ಇರ್ತಕ್ಕಂಥ ಅಂತಃಸ್ಫುರಣವನ್ನು ಹೇಗೆ ಅವರು ಪ್ರಯೋಗ ಮಾಡೋ ಹಂಗೆ ಅವ್ರಿಗೆ ಹೇಗೆ ಅನುಕೂಲ ಆಗ್ಬೋದು ಅನ್ನೋದನ್ನೆಲ್ಲ ಸ್ವಲ್ಪ ನಾವು ನೋಡಬೇಕಾಗ್ತದೆ. ನಾನು ಹೇಳ್ದೆ ಕುಶಲತೆ, ಸ್ಕಿಲ್ಸು, ಸ್ಕಿಲ್ ಡೆವಲಪ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಇವತ್ತು ನಮ್ಮ ದೇಶದಲ್ಲಿ. ಯಾಕೆಂದ್ರೆ ನಮ್ಮ ದೇಶ ಇಷ್ಟು ಅನ್ಎಂಪ್ಲಾಯ್ಮೆಂಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ದ ಕಂಟ್ರಿ. ಇಷ್ಟೊಂದು ಜನ ಇದ್ದೂ ಕೂಡ ನಾವು ಕೆಲಸಗಳನ್ನ ಚೈನಾಗೋ ಬೇರೆ ಕೊರಿಯಾಗೋ ಕೊಡ್ತಾ ಇದ್ದೀವಿ. ಯಾಕೆ ನಮ್ಮಲ್ಲಿ ಸ್ಕಿಲ್ಡ್ ಲೇಬರ್ಸ್ ಇಲ್ಲ. ಕಾರ್ಪೆಂಟ್ರದ್ದು ಕಮ್ಮಿ ಇದೆ, ಮೇಸನ್ಸ್ ಕಮ್ಮಿ ಇದೆ, ಏನಿಲ್ಲ ಭಟ್ರು ಕಮ್ಮಿ ಇದ್ದಾರೆ. ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಜನ ಸಿಗ್ತಾ ಇಲ್ಲ ಜನಗಳಿಗೆ. ಡ್ರೈವರ್ಸ್ಗೆ ಕಡಿಮೆ ಇದ್ದಾರೆ ಇಂಥದ್ದು. ಆದರೆ ನಾವೇನು ಮಾಡ್ತೀವಿ, ಇಲ್ಲಿ ಕೆಲಸ ಇಷ್ಟೊಂದು ಕೆಲಸಗಳಿದ್ದರೂ ಸಹ ಆ ಕೆಲಸಕ್ಕೆ ತಕ್ಕ ಯೋಗ್ಯತೆಯನ್ನು ನಾವು ಮಕ್ಕಳಿಗೆ ನಮ್ಮ ಯುವಕರಿಗೆ ಕೊಡದೇ ಇರೋದು ಒಂದು ದೊಡ್ಡ ಸಮಸ್ಯೆ ಕೂತಿದೆ ನಮ್ಮ ತಲೆ ಮೇಲೆ. ಇದನ್ನು ನಾವು ಶಿಕ್ಷಣ ಪದ್ಧತಿಯಲ್ಲಿ ಎಲ್ಲಿಯವರೆಗೂ ಒಂದು ಪರಿವರ್ತನೆಯನ್ನು ತರದಿರ ಇರ್ತೀವೋ ಅಲ್ಲಿವರೆಗೆ ಈ ಥರ ಸಮಸ್ಯೆಗಳು ಆಗ್ತಿರ್ತದೆ. ಇದರಲ್ಲಿ ಒಂದು ದೊಡ್ಡ ಪರಿವರ್ತನೆಯನ್ನು ತರುವುದು ಭಾಳ ಅವಶ್ಯಕವಾಗಿದೆ ಇವಾಗ. ಅದ್ರ ಬಗ್ಗೆ ನಾವು ಮಾಡಬೇಕಾದ್ರೆ ಮತ್ತು ಕೆಲವು ಪ್ರಿನ್ಸಿಪಲ್ಸು, ಕೆಲವು ನಮ್ಮಲ್ಲಿರ್ತಕ್ಕಂಥ ಕಾನೂನುಗಳು ತುಂಬ ಹಳೆಯ ಕಾನೂನುಗಳು, ಅದನ್ನು ಇಟ್ಕೊಂಡು ನಾವು ಕೂತಿದ್ದೀವಿ ಈಗಲೂ. ಒಂದು ನಿಮಗೊಂದು ಉದಾಹರಣೆ ಹೇಳಬೇಕಿದ್ರೆ, ಒಂದು ಆರ್ಕಿಟೆಕ್ಚರ್ ಕಾಲೇಜ್ ಶುರು ಮಾಡಬೇಕಿದ್ರೆ, ನಮ್ಮ ಯೂನಿವರ್ಸಿಟಿ ಇದೆ, ಚಿಕ್ಕ ಯೂನಿವರ್ಸಿಟಿ, ಇನ್ನೂ ತರುಣವಾಗಿರ್ತಕ್ಕಂಥ ಯೂನಿವರ್ಸಿಟಿ ಇದರಲ್ಲಿ ಒರಿಸ್ಸಾನಲ್ಲಿ, ಅಲ್ಲಿ ಒಂದು ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಶುರು ಮಾಡೋಣ ಅಂತ ಮಾಡಿದ್ರೆ 5 ಬೇರೆ 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 ಡಿಪಾರ್ಟ್ಮೆಂಟಿಗೆ ಹೋಗಿ ಅವರೆಲ್ಲ ಕಡೆಯೂ 20-25 ಲಕ್ಷ ಕಟ್ಟಿ, ದುಡ್ಡು ಕಟ್ಟಿ ಡೆಪಾಸಿಟ್ ಮಾಡಿ ಆಮೇಲೆ ಪರ್ಮಿಷನ್ ತೊಗೋಬೇಕು, ತೊಗೊಂಬರ್ಬೇಕಾದ್ರೆ ಇಟ್ ಈಸ್ ಸಚ್ ಎ ಕಂಬರ್ಸಮ್ ಎಕ್ಸಸೈಸ್. ಮೊದಲು AICTನಲ್ಲಿ ಹೋಗು, ಬೇರೆ ಇನ್ನೊಂದು ಕಡೆ ಹೋಗು, ಇನ್ನು ಮತ್ತೊಂದು ಮಗದೊಂದು ಹಾಗೆ ಮಾಡಿ ಬೇರೆ ಯಾರ್ಯಾರು ಒಂದು ಕಾಲೇಜ್ ಶುರು ಮಾಡಬೇಕು ಅಂದ್ರೆ ಅವ್ರ ಉತ್ಸಾಹವೇ ಹೋಗ್ಬಿಡ್ತದೆ. ಇಷ್ಟೊಂದು ತಲೆನೋವು, ಅದು ಒಂದೊಂದು ಕಡೆ 20-25 ಲಕ್ಷ, 1 ಕೋಟಿ ರೂಪಾಯಿ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ಬಂದರೆ ಅದರ ರಿಟರ್ನ್ ಬರೋದು ಆ ಸ್ಕೂಲಿಂದ ಕಾಲೇಜಿಂದ ಯಾವಾಗ ಬರ್ತದೋ ಅದಿನ್ನು ಹೇಳೋಕ್ಕಾಗೋದಿಲ್ಲ. ಈಗ ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ಇದು ನಮ್ಮ ಇಂಡಿಯಾನಲ್ಲಿರ್ತಕ್ಕಂಥ ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿ ಮತ್ತು ಗೌರ್ಮೆಂಟ್ ಯೂನಿವರ್ಸಿಟಿ ಎಲ್ಲ ಕಾಲೇಜಸ್ಸು ಎಲ್ಲ ಸೇರಿ ಒಂದು ದೊಡ್ಡ ಕಾನ್ಫರೆನ್ಸ್ ಆಯ್ತು ದಿಲ್ಲಿನಲ್ಲಿ. ಅವರೆಲ್ಲದೇ ಹೇಳ್ತಾರಂತೆ, ಯೂನಿವರ್ಸಿಟೀಸ್ ಆರ್ ಆಲ್ ಇನ್ ಬಿಗ್ ಲಾಸಸ್. ಪ್ರತಿಯೊಂದು ಯೂನಿವರ್ಸಿಟಿನೂ 50-60-70 ಕೋಟಿ ಒಂದು ವರ್ಷಕ್ಕೆ ಸಾಲದಲ್ಲಿ ಹೋಗ್ತಾ ಇದೆ ಅಂತಂದರೆ, ಮತ್ತು ನಮ್ಮ ಶಿಕ್ಷಣ ಪದ್ಧತಿ ಎಕ್ಸಲೆನ್ಸಲ್ಲಿ ಬರೋದು ಹೇಗೆ ಅಂತ ನಮಗೆ ಒಂದು ದೊಡ್ಡ ಪ್ರಶ್ನೆ ಚಿಹ್ನೆ ಆಗಿರ್ತದೆ. ಪ್ರಪಂಚದಲ್ಲಿರ್ತಕ್ಕಂಥ 100 ಯೂನಿವರ್ಸಿಟಿನಲ್ಲಿ ಒಂದೂ ಕೂಡ ನಮ್ಮದೇ ಆಗಿಲ್ಲ ಇಲ್ಲಿವರೆಗೂ. ಅದಕ್ಕೆ ಕಾರಣ ನಮ್ಮದೇ ಆಗಿರ್ತಕ್ಕಂಥ ಈ ಸಲಾಕೆಗಳು, ನಾವೇ ಹಾಕಿ ಬಂಧನವನ್ನು ನಾವು ಉಂಟು ಮಾಡ್ಕೊಂಡಿದ್ದೀವಲ್ಲ, ನಮ್ಮದೇ ಆಗಿರ್ತಕ್ಕಂಥ ಕಾನೂನುಗಳು, ಕೆಲಸಕ್ಕೆ ಬಾರದೇ ಇರೋ ಜಂಜೀರು ಅಂತೀವಲ್ಲ, ಸರಣಿಗಳನ್ನ ನಾವು ನಮ್ಮ ಕಾಲಕ್ಕೆ ಕಟ್ಕೊಂಡು ಕೂತ್ಕೊಂಡು ಹಾಗಾಗಿದೆ. ಅದರಿಂದ ನಾವು ಸರ್ಕಾರಕ್ಕೆ
ಒಂದು ಉಪಯುಕ್ತವಾದ ಅವರಿಗೆ ಅಡ್ವೈಸನ್ನು ನಾವೆಲ್ಲ ಸೇರಿ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಈ ಪಾಲಿಸಿಗೆಲ್ಲ ಹೇಳಬೇಕಾಗ್ಬೋದು, ಈ ಥರ ಪಾಲಿಸಿ ಮಾಡಬೇಕು, ಈ ಪಾಲಿಸಿ ಮಾಡಬೇಕು, ಈ ಕಾನೂನು ತೆಗಿಬೇಕು, ಈ ಕಾನೂನು ತೆಗಿಬೇಕು ಅಂತ ಹೇಳಿದ್ರೆ ಖಂಡಿತ ನನಗೆ ಭರವಸೆ ಇದೆ ನಮ್ಮ ಕರ್ನಾಟಕ ಸರ್ಕಾರವೇ ಆಗಲಿ ಕೇಂದ್ರ ಸರ್ಕಾರವೇ ಆಗಲಿ, ಯಾಕೆಂದರೆ ಎಲ್ಲರಿಗೂ ಬೇಕಾಗಿದೆ, ಭಾರತದ ಏಳಿಗೆ ಬೇಕಾಗಿದೆ. ಒಂದು ಕಾಲದಲ್ಲಿ ನಾವು ಪ್ರಪಂಚದಲ್ಲೇ ಅತಿ ಉತ್ತಮವಾದ ವಿಶ್ವವಿದ್ಯಾಲಯವನ್ನು ಹೊಂದಿದವರಾಗಿದ್ದವು. ಇಡೀ ಪ್ರಪಂಚದಿಂದ ಎಲ್ಲ ಕಡೆಯಿಂದ ಜನ ಇಲ್ಲಿ ಬಂದು ಕಲಿತಾ ಇದ್ರು. ನಮ್ಮಲ್ಲಿ ಈಜಿಪ್ಟಿಂದ ಬಂದು ಕಲಿಯೋರು, ಚೈನಾದಿಂದ ಬಂದು ಕಲಿಯೋರು. ಅಂತರ ಒಂದು ಶೈಕ್ಷಣಿಕ ಕೇಂದ್ರವಾಗಿತ್ತು ಭಾರತ. ಇವತ್ತು ನೋಡಿದ್ರೆ ನಾವು ಪ್ರಪಂಚದ 500 ಕಾಲೇಜ್ನಲ್ಲೂ ಕೂಡ ಎಲ್ಲೂ ಯೂನಿವರ್ಸಿಟಿಗಳಲ್ಲೂ ನಾವು ಎಲ್ಲೂ ಒಂದು ಬಂದಿಲ್ಲ. ಆದ್ದರಿಂದ ಈ ಒಂದು ಸರಣಿಯನ್ನು ನಾವು ಬ್ರೇಕ್ ಮಾಡಿ ಮುಂದೆ ಬರಬೇಕಾಗತ್ತೆ. ಅದಕ್ಕೆ ಇದೊಂದು ಪ್ರಿಲಿಮಿನರಿ ಕಾನ್ಫರೆನ್ಸ್ ಅಷ್ಟೇ. ನಾವು ಮೊದಲು ಬೆಂಗಳೂರಿನಲ್ಲಿರೋ ಕರ್ನಾಟಕದಲ್ಲಿ ನಾವೆಲ್ಲ ಕೂತ್ಕೊಂಡು ಸ್ವಲ್ಪ ವಿಚಾರ ಮಾಡೋಣ, ಮತ್ತು ಇಡೀ ದೇಶದಲ್ಲಿ ಎಲ್ಲರನ್ನೂ ಜೊತೆಗೆ ಸೇರಿಸ್ಕೊಳ್ಳೋಣ ಅನ್ನೋದೊಂದು ಅಭಿಪ್ರಾಯ. ಇದ್ರ ಜೊತೆಗೆ ಇನ್ನೊಂದು ಮಾತು ನಾವೇನು ಹೇಳಬೇಕು ಅಂದರೆ, ಇವಾಗ ನಮ್ಮ ಕಾಲೇಜ್ ಆಗಲಿ ಯೂನಿವರ್ಸಿಟಿ ಆಗಲಿ ಕ್ಯಾಂಪಸಸ್ಸಲ್ಲಿ ಡ್ರಗ್ಸ್ ತುಂಬ ಆಗಿಬಿಟ್ಟಿದೆ. ಒಪ್ತೀರಾ? ನೀವೆಲ್ಲ ಒಪ್ತೀರಾ? ಎಷ್ಟು ಜನ ಒಪ್ತೀರಾ? ಕೈ ಹತ್ರಿ ನೋಡೋಣ. ನೋಡಿ, ಡ್ರಗ್ಸ್ ತುಂಬ ಆಗಿದೆ ಕಾಲೇಜಸ್ಸು. ನಮ್ಮ ಯೂನಿವರ್ಸಿಟಿನಲ್ಲಂತೂ ಡ್ರಗ್ ಇಲ್ಲ, ಆಲ್ಕೋಹಾಲ್ ಇಲ್ಲ, ನಾನ್ ವೆಜ್ ಇಲ್ಲ, ಈ ಥರ ಒಂಥರ ಇಟ್ ಈಸ್ ಮೇಡ್ ಇನ್ ಟು ಎ ವೆರಿ ಯುನೋ ಫ್ರೀ ಆಫ್ ಆಲ್ ಡ್ರಗ್ ಆ್ಯಂಡ್ ಆಲ್ಕೋಹಾಲ್ ಆ್ಯಂಡ್ ಸಿಗರೇಟ್. ಸಿಗರೇಟ್ ಕೂಡ ಯಾರೂ ಸೇದೋ ಆಗಿಲ್ಲ. ಅದು ಮಾಡಿದಾಗ ಆವಾಗ ನಮಗೆ ಗೊತ್ತಾಯಿತು, ಅವರ್ಸ್ ಈಸ್ ಒನ್ ಆಫ್ ದ ಫಸ್ಟ್ ಒನ್ ಅವರ್ಸ್ ಈಸ್ ದ ಯೂನಿವರ್ಸಿಟಿ ಇನ್ ದ ಕಂಟ್ರಿ ವಿಚ್ ಈಸ್ ದ ಹ್ಯಾಪಿಯೆಸ್ಟ್ ಕ್ಯಾಂಪಸ್ ವಿತೌಟ್ ಡ್ರಗ್ ಆ್ಯಂಡ್ ಆಲ್ಕೋಹಾಲ್ ಆ್ಯಂಡ್ ಸಿಗರೇಟ್ಸ್ ಅಂತ. ದೆನ್ ವಿ ಗಾಟ್ ಎನ್ ಅವಾರ್ಡ್, ಒನ್ ಆಫ್ ದ ಮೋಸ್ಟ್ ಇನ್ನೋವೇಟಿವ್ ಆ್ಯಂಡ್ ಹ್ಯಾಪಿಯೆಸ್ಟ್ ಕ್ಯಾಂಪಸ್ ಅಂತ. ವೈ ಕಾಂಟ್ ವಿ ಮೇಕ್ ಎವ್ರಿ ಯೂನಿವರ್ಸಿಟಿ ಲೈಕ್ ದಿಸ್? ಈ ಒಂದು ಉದ್ದೇಶದಿಂದ ಈಗ ನಾಡಿದ್ದು ಅಂದರೆ 18ನೇ ತಾರೀಕು ಪಂಜಾಬಲ್ಲಿ ಚಂಡೀಗಢ ಯೂನಿವರ್ಸಿಟಿಲಿ ನಾವು ಶುರು ಮಾಡ್ತಾ ಇದ್ದೀವಿ. ಯಾಕೆಂದರೆ ಪಂಜಾಬ್ ಈಸ್ ಮೋಸ್ಟ್ ಅಫೆಕ್ಟೆಡ್ ಬೈ ಡ್ರಗ್ಸ್, ಮೋಸ್ಟ್ ಅಫೆಕ್ಟೆಡ್. ಅಲ್ಲಿ 70% ಆಫ್ ಯೂತ್ಸ್ ಇಟ್ ಸೀಮ್ಸ್ ಆರ್ ಅಫೆಕ್ಟೆಡ್ ಬೈ ದ ಡ್ರಗ್ ಅಂತಾರೆ ಹೇಳ್ತಾರೆ. ಹಳ್ಳಿ ಹಳ್ಳಿಗಳಲ್ಲಿ ಹೋದರೆ ಹೆಂಗಸರು ಕಣ್ಣೀರು ಬಿಡ್ತಾರೆ. ಅಲ್ಲಿ ನಮ್ಮ ಹುಡುಗ ಚೆನ್ನಾಗಿದ್ದ, ಪಿ ಯು ಸಿ ಓದ್ತಾ ಇದ್ದ, ಬಿ ಎಸ್ ಸಿ ಓದೋನು ಹಿಂಗಾಗ್ಬಿಟ್ಟ, ಮನೇಲಿ ಕೂತಿದ್ದಾನೆ ಅಂತಾರೆ. ಸೊ ಡ್ರಗ್ ಫ್ರೀ ಇಂಡಿಯಾ ಅಂತ ಒಂದು ಕ್ಯಾಂಪೇನ್ ಶುರು ಮಾಡಿದ್ದೀವಿ. ಅದಕ್ಕೆ ನೀವೆಲ್ಲರ ಸಹಯೋಗ ಬೇಕು. ನಾವೆಲ್ಲರೂ ಸೇರಿ ಯೂನಿವರ್ಸಿಟಿನಲ್ಲಿ 10,000 ಕಾಲೇಜಸ್ ಅವತ್ತು ಜಾಯಿನ್ ಆಗ್ತಾ ಇದೆ ನಮ್ಮ ಜೊತೆ ಲೈವ್ ಟೆಲಿಕಾಸ್ಟ್ ಆನ್ 18th and 19th. 19th ಹರಿಯಾಣನಲ್ಲಿ ಮಾಡ್ತಾ ಇದ್ದೀವಿ, 18th ಅಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲದಕ್ಕಿಂತ ಮುಂಚೆ ಮನೆಯಿಂದ ಶುರು ಆಗಬೇಕು. ಮೊದಲು ಕರ್ನಾಟಕದಲ್ಲಿ ನಾವೆಲ್ಲ ಸೇರಿ ಮಾತಾಡೋಣ. ಇದಾದಮೇಲೆ ಇಲ್ಲಿ ಕರ್ನಾಟಕದಲ್ಲೂ ಹೆಚ್ಚಾಗಿದೆ ಅಂತ ನಾನು ಕೇಳಿದೆ. ದಾವಣಗೆರೆನಲ್ಲಿ ತುಂಬ ಇದೆಯಂತೆ, ಶಿವಮೊಗ್ಗದಲ್ಲಿದೆ ಅಂತ ಈಗ ತಾನೇ ಅವ್ರು ಹೇಳಿದ್ರು, ಮತ್ತು ಮಂಗಳೂರಲ್ಲಿದೆ ಅದು ನನಗೆ ಗೊತ್ತು. ಯಾಕೆಂದರೆ ಮಂಗಳೂರಿಂದ ಎಷ್ಟೋ ಜನ ಅವರು ಮಕ್ಕಳನ್ನ ಕರ್ಕೊಂಬರ್ತಾ ಇರ್ತಾರೆ ಇಲ್ಲಿ ಯೂತ್ನ. ಹಿಂಗಾಗ್ಬಿಟ್ಟಿದ್ದಾನೆ, ಹಿಂಗಾಗ್ಬಿಟ್ಟಿದ್ದಾನೆ, ಚೆನ್ನಾಗಿ ಓದ್ತಾ ಇದ್ದ, ಒಳ್ಳೆ ಟಾಪರ್ ಆಗಿದ್ದ ಸ್ಕೂ, ಇದರಲ್ಲಿ SSLC, ಪಿ ಯು ಸಿನಲ್ಲಿ ಟಾಪರ್ ಆಗಿದ್ದ, ನೋಡಿ ಡಿಗ್ರಿಗೆ ಬಂದ ತಕ್ಷಣ ಹಿಂಗಾಗ್ಬಿಟ್ಟಿದ್ದಾನೆ ಅಂತ. ತೊ ಈ ಥರ ಕೇಸಸ್ ಎಲ್ಲ ತುಂಬ ಬರೋಕ್ಕೆ ಶುರುವಾಗಿದೆ. ನಾವು ಆ ಡ್ರಗ್ ಫ್ರೀ ಕ್ಯಾಂಪೇನು, ಹಾಗೆ ಏಡ್ಸ್ದು ಒಂದು ಕ್ಯಾಂಪೇನ್, ಅವೇರ್ನೆಸ್ ಕ್ಯಾಂಪೇನ್ ಬಂದಾದ್ಮೇಲೆ ನೋಡಿ, ಇವಾಗ ಏಡ್ಸ್ದು ಸಮಸ್ಯೆ ಇಲ್ಲ ದೇಶದಲ್ಲಿ. HIV ಆ್ಯಂಡ್ ಏಡ್ಸ್ದು ದೊಡ್ಡ ಕ್ಯಾಂಪೇನ್ ಆದದ್ದು ಅವೇರ್ನೆಸ್ ಕ್ಯಾಂಪೇನ್ ಆದಮೇಲೆ ಆ ಸಮಸ್ಯೆ ಬಹಳಷ್ಟು ಕಡಿಮೆ ಆಗಿಬಿಟ್ಟಿದೆ ನಮ್ಮ ದೇಶದಲ್ಲಿ. ಹಾಗೆ ಡ್ರಗ್ ಫ್ರೀ ಇಂಡಿಯಾದು ಒಂದು ಕ್ಯಾಂಪೇನ್ ನಾವು ಶುರು ಮಾಡಿದಾಗ ನನಗೇನು ಅನಿಸುತ್ತೆ, ಇನ್ನೂ 2-3 ವರ್ಷದೊಳಗೆ ಈ ಅವೇರ್ನೆಸ್ ಹೆಚ್ಚಾದ ಕೂಡಲೇ ಜನ ಅದರಿಂದ ದೂರ ಆಗ್ತಾರೆ ಅಂತ. ಮುಂದೆ ಆ ಚಟಕ್ಕೆ ಹೋಗೋಕ್ಕಿಂತ ಮುಂಚೆ ಮಕ್ಕಳನ್ನ ನಾವೊಂದು ಬ್ಯಾರಿಯರ್ ಹಾಕ್ಬೋದು. ಒಂದು ಬ್ಯಾರಿಯರ್ ಹಾಕಿ ಅದು ಮಾಡಿಕೂಡ್ದು ಅಂತ ತಲೆಗೆ ಬಂದುಬಿಡ್ತು ಅಂತಂದರೆ ಆ ಬ್ರೈನ್ ಬ್ಯಾರಿಯರ್ ಬಂದ ತಕ್ಷಣ ಅದು ಮಾಡ್ದಿರ ಸುಮ್ಮನೆ ಇರ್ತಾರೆ. ಅದರಿಂದ ಈ ಥರ ನಾವು ಮುಂದುವರಿಬೋದು. ಇದ್ರ ಬಗ್ಗೆ ನೀವೆಲ್ಲ ಕುಳಿತು ವಿಚಾರ ಮಾಡಿ, ಯೋಚನೆ ಮಾಡಿ, ಮತ್ತೆ ಒಂದು
ಇವತ್ತು ಒನ್ ಡೇ ಕಾನ್ಫರೆನ್ಸ್ ಅಷ್ಟೇ ನಮ್ದು ಇವಾಗಿರೋದು ಅಲ್ಲ, ಟೂ ಡೇಸ್ ಇವತ್ತು ನಾಳೆ. ಇವತ್ತು ನಾಳೆಯಲ್ಲಿ ವಿಲ್ ಮೇಕ್ ಎ ಲಿಸ್ಟ್ ಆಫ್ ಥಿಂಗ್ಸ್ ದಟ್ ವಿ ಮಸ್ಟ್ ಅಕಾಂಪ್ಲಿಷ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಆ್ಯಂಡ್ ವಾಟ್ ಆರ್ ದ ಸಜೆಷನ್ಸ್ ವಿ ಹ್ಯಾವ್ ದಟ್ ವಿ ಕ್ಯಾನ್ ಗಿವ್ ಟು ದ ಗವರ್ಮೆಂಟ್ ಸೊ ದಟ್ ದೇ ಕ್ಯಾನ್ ಥಿಂಕ್ ಅಬೌಟ್ revisiting the policies. ಇಷ್ಟಾಗಲಿ ಎಲ್ಲರಿಗೂ. ಭಗವಂತ ಒಳ್ಳೇದು ಮಾಡ್ತಾನೆ, ಒಳ್ಳೆ ಬುದ್ಧಿ ನೋಡಿ ನಮ್ಮಲ್ಲಿ ಶುರು ಮಾಡೋದೇ ನಾವೀಗೆ. ಪ್ರತಿಯೊಂದು ಮಗುಗೂ ದಿಯೋ ಯೋನ ಪ್ರಚೋದ್ಯಾತ್ ಅಂತ ಭಗವಾನ್ ನಮ್ಮ ಬುದ್ಧಿ ಸರಿಯಾಗಿ ಮಾಡು ಅಂತ ಕೇಳಿಕೊಂಡೇ ನಾವು ಶುರು ಮಾಡ್ತೀವಿ. ದಿಯೋ ಯೋನ ಪ್ರಚೋದ್ಯಾತ್ ಅಂತ, ಅದಕ್ಕೆ ಹಾಗೆ ಎಲ್ಲ ಭಗವಂತ ಎಲ್ಲ ಪ್ರಚೋದನೆ ಕೊಡಲಿ ಅಂತ ಹೇಳಿ ನಮ್ಮೆರಡು ಮಾತನ್ನು ಮುಗಿಸ್ತೀವಿ. ಓಂ ಶಾಂತಿ.